ಇವತ್ತೊಂದು ಸಿನಿಮಾನ ರೀಚ್ ಮಾಡೋದು ಬಹಳ ಕಷ್ಟ ಇದೆ. ಇವತ್ತು ರೀಚ್ ಆಗಿದೆ ಸಿನಿಮಾ, ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದಿದೆ, ಒಂದಿಷ್ಟು ಜನ ನೋಡ್ತಿದ್ದಾರೆ, ಅಭಿಮಾನಿಗಳೆಲ್ಲ ಖುಷಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಸರ್, ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದ್ರೆ ಲಂಕಾಸುರ ಆಗಲಿ ನೆಕ್ಸ್ಟ್ ಮಹಾದೇವ ನಾನು ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ಸಿನಿಮಾ. ನನಗೆ 2018 ಆಗಿತ್ತಲ್ಲ ಸಿನಿಮಾ, ಹೆಂಗೆ ಇಷ್ಟಪಡ್ತಾರ, ಖುಷಿ ಆಗತ್ತಂತ ಜನಕ್ಕೆ, ನಾನು ಆಮೇಲೆ ಮೇನ್ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫ್ಯಾನ್ಸ್ಗಿಂತ ಹೆಚ್ಚಾಗಿ ಬೇರೆ ನಾರ್ಮಲ್ ಆಡಿಯನ್ಸ್ ಯಾರು ಬರ್ತಿದ್ದಾರೋ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಯಾರು ಬರ್ತಿದ್ದಾರೋ ಅವ್ರಿಗೆ ಇಷ್ಟ ಆಗ್ತಿದೆ. ಸೊ ಅವ್ರಿಗೆಲ್ಲ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಸಮಸ್ಯೆ ಕಾವೇರಿ ಆಗಿರಲಿ, ನಮ್ಮ ನೆಲ ಜಲ ನಮ್ಮ ಭಾಷೆ ಅಂತ ಬಂದಾಗ ಪ್ರತಿ ಸಲನೂ ಹೇಳ್ತಿರ್ತೀನಿ, ನಾವು ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು ಅಂತೇಳಿ. ಸೊ ಅವೆಲ್ಲ ಅಂಶಗಳು ಒಂದಿಷ್ಟು ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಖುಷಿ ಆಗ್ತಿದೆ. ಆ್ಯಂಡ್ ಸಿನಿಮಾ ನೋಡಿಲ್ದೇ ಇರೋರು ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸೊ ಈಗ ಇವತ್ತಿಂದ ಒಂದಿಷ್ಟು ಥಿಯೇಟರ್ಸ್ಗೆಲ್ಲ ವಿಸಿಟ್ಗೆ ಹೋಗ್ತಿದ್ದೀನಿ, ಇಲ್ಲಿ ಇವತ್ತು ರಾಮನಗರ, ಮದ್ದೂರು, ಅದಾದ್ಮೇಲೆ ನಾಳೆ ಮಳವಳ್ಳಿ, ಮಂಡ್ಯ. ಸೊ ಈ ಥರದ್ದು ಫ್ಯಾನ್ಸ್ ಎಲ್ಲರನ್ನು ಮೀಟ್ ಮಾಡಿ ಅವ್ರನ್ನ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ವೆಂಕಟೇಶ್ ಸರ್ ಬಂದಿಲ್ಲ ಇನ್ನು, ಅವ್ರು ಬಂದರೆ ಹೇಳಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಲಾಸ್ಟ್ ಬರ್ತಿದ್ದಾರ, ಬಂದಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಪ್ರೆಸ್ ಮೀಟ್, ವೇಷ ಸಿನಿಮಾ ಪ್ರೆಸ್ ಮೀಟಲ್ಲಿ ನಾನು ನಾರ್ಮಲಾಗಿ ನಮ್ಮ ಹುಡುಗರು ನಮ್ಮ ತಮಾಷೆಗೆ ಹೇಳ್ತಿರ್ತೀವಿ ಗೊತ್ತಾ, ನಾನು ಎಲ್ಲ ನಮ್ಮ ಫ್ರೆಂಡ್ಸು ಯಾರಾದರೂ ಬಿಸಿ ಇರೋರು, ಏ ನಮಗಲ್ಲ ನೀನೇ ಇಷ್ಟೊಂದು ಸಿನಿಮಾಗಳು ಮಾಡ್ತೀಯ, ಬಿಡೋ ಒಂದು 2 ಸಿನಿಮಾ ಬಿಡೋ ಬೇರೆಯವ್ರಿಗೆ ಅಂತ ನಾನು ನಾರ್ಮಲಾಗಿ ಹೇಳಿದ್ದೆ. ಯಾಕಂದರೆ ಎಲ್ಲಿ ನೋಡಿದ್ರು ವೆಂಕಟೇಶ್ ಸರ್ ಇದ್ದರು ಹೇಳಿದ್ದೆ. ಆಮೇಲೆ ಅದೇನೋ ಒಂಚೂರು ಇಲ್ಲ ಯಾಕೆ ಈ ಥರ ಹೇಳಿದ್ರು ಅಂತ, ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಕೇಳಿದ್ರಂತೆ ಈ ಥರ ಯಾವತ್ತೂ ಹೇಳಲ್ವಲ್ಲ ಅಂತೇಳಿ ನಾನು ನಾರ್ಮಲಾಗಿ ಹೇಳಿದೆ. ಅದು ಯಾವುದೋ ಒಂದು ಲೈಟ್ ನೋಟಲ್ಲಿ ಹೇಳಿದ್ದೆ, ದಯವಿಟ್ಟು ಕ್ಷಮಿಸಿ ವೆಂಕಟೇಶ್ ಸರ್ ಅಂತ ಕೇಳ್ಕೊತೀನಿ. ಅದೇ ಇಟ್ ವಾಸ್ ಎಲ್ಲ ಫ್ರೆಂಡ್ಲಿ, ಇದು ನಾವು ಹುಡುಗರು ಮಾತಾಡ್ತಿದ್ದಲ್ಲ ಅದೇ ಥರ ಮಾತಾಡಿದ್ದು. ಸೊ ಹಾಗಾಗಿ ಅವರು ಬಿಸಿ ಇರಲಿ ಖಂಡಿತ, ಯಾಕಂದರೆ ಸೀನಿಯರ್ ಮೋಸ್ಟ್ ಪಿ ಆರ್ ಓ ಅವರು. ಸೊ ಅವರು ಅಷ್ಟೇ ಬಿಸಿ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಮೇನ್ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇನ್ನೊಂದು ದೊಡ್ಡ ಥ್ಯಾಂಕ್ಸು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಇಷ್ಟು ಪಬ್ಲಿಸಿಟಿ ಆಗಲಿ, ಅದಾದಮೇಲೆ ಇವತ್ತು ನಾವೆಲ್ಲ ಫೈಟರು, ಟೈಟಲ್ ನಂದು ನಾನ್ ಫೈಟರು ಅಂತ, ಬಟ್ ನಮ್ಮ ಎಲ್ರಿಗಿಂತ ದೊಡ್ಡ ಫೈಟರ್ ಇವರು, ನಮ್ಮ ಸೋಮಣ್ಣ ಅವರು. ಪಾಪ ಇವರು ಇವತ್ತು ಈ ಸಿನಿಮಾನ ಅವರು ಮತ್ತೆ ರಿಲೀಸ್ ಅಂತ ತಗೊಂಬಂದಿರಲಿಲ್ಲ ಅಂದರೆ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ. ಭಾಳ ಫೈಟ್ ಮಾಡಿದ್ರು ಈ ಸಿನಿಮಾನ ಹೊರಗಡೆ ತಗೊಂಬರೋಕ್ಕೆ. ಯಾಕಂದರೆ 2018 ಸ್ಟಾರ್ಟ್ ಆಗಿದ್ದ ಸಿನಿಮಾ, ಒಂದು ಸಿನಿಮಾ ಥಿಯೇಟರ್ವರೆಗೂ ಬರೋದು ಎಷ್ಟು ಕಷ್ಟ ಇದೆ ಅನ್ನೋದು, ಯಾಕಂದರೆ ನಾನೊಬ್ಬ ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೊಂಡು ನನಗೂ ಗೊತ್ತಿದೆ. ಇವರು ಬಂದಿದ್ದಾರೆ. ಸೊ ಇವ್ರಿಗೆ ಒಳ್ಳೇದಾಗಲಿ, ಆ್ಯಂಡ್ ಖುಷಿಯಾಗಿದ್ದಾರೆ, ಆ್ಯಂಡ್ ಚೆನ್ನಾಗಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ, ಫೈಟರ್ ಭಾಗ 2 ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ.